ನಾನು ಫಸ್ಟ್ ಟೈಮ್ ನಾಕ್ಷಿಕ ಸರ್ ಜೊತೆಗೆ ಅಸೋಸಿಯೇಟ್ ಆಗ್ತಿರೋದು ಅಂಡ್ ಹಿಂದೆ ಅಮರ್ ಮಾಡಿದ್ದೀವಲ್ಲ ಗೆಸ್ಟ್ ಅಪಿಯರೆನ್ಸ್ ಅಮರ್ ಅಲ್ಲ ಫುಲ್ ಫ್ಲೆಡ್ಜ್ ಓ ಫುಲ್ ಫ್ಲೆಡ್ಜ್ ಕರೆಕ್ಷನ್ ಮಾಡ್ಕೊಂಡೆ ನೀವು 2 ನಿಮಿಷ ಅಂತ ನಮಗೆ ಟೈಮ್ ಕೊಟ್ಮೇಲೆ ಯು ಆರ್ ನಾಟ್ ಸಪೋಸ್ ಟು ಟಾಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಿಮೈಂಡ್ ಮಾಡಿದೆ ಆ್ಯಂಡ್ ಕಿಟ್ಟಿ ಅವರೊಟ್ಟಿಗೆ ಮೊದಲನೇ ಬಾರಿ ನಾನು ಸಿನಿಮಾ ಲೈಕ್ ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು ಈ ಒಂದು ಟೀಸರ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಅವರ ಒಟ್ಟಿಗೆ ಕೆಲಸ ಮಾಡಿದಾಗ ಇಟ್ ವಾಸ್ ವೆರಿ ನೈಸ್ ಖುಷಿ ಆಯಿತು ನನಗೆ ಬಿಕಾಸ್ ಅವ್ರು ಆಲ್ರೆಡಿ ಮೊದಲನೇ ಭಾಗದಲ್ಲಿ ಹಿ ವಾಸ್ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಆ ಕತೆ ಎಲ್ಲ ಗೊತ್ತಿದೆ ಸೊ ಎಲ್ರಿಗೂ ತುಂಬ ಈಸಿ ಇತ್ತು ಅವರೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಬಟ್ ಸ್ವಲ್ಪ ಒಂದು 5 ನಿಮಿಷ ಸ್ವಲ್ಪ ಟೈಮ್ ತೊಗೊಂಡೆ ಅದಾದಮೇಲೆ ದೇ ಆಲ್ ಮೇಡ್ ಮೀ ಕಂಫರ್ಟಬಲ್ ಆ್ಯಂಡ್ ಸತ್ಯ ಸರ್ ಸತ್ಯ ಹೆಗ್ಡೆ ಸರ್ ಆಗಿರ್ಬೋದು ಕವಿ ಸರ್ ಆಗಿರ್ಬೋದು ಅವರ ಜೊತೆ ನಾನು ಒಂದು ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಆ್ಯಂಡ್ ಕವಿ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ನನ್ನ ಮೊದಲನೇ ಸಿನಿಮಾ ಬುಲ್ಬುಲಲ್ಲಿ ಹಿ ವಾಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಸೊ ಹಾಡಂತ ಬಂದ ತಕ್ಷಣ ನಾಕ್ಷಿಕ ಸರ್ ಹೇಳ್ತಿದ್ರು ಒಳ್ಳೊಳ್ಳೆ ಲೈನ್ಸ್ನ ಬರೀತಾರೆ ಅಂತ ಬಟ್ ನನ್ನ ಸಿನಿಮಾದಲ್ಲಿ 100% ಒಳ್ಳೆ ಲೈನ್ಸ್ಗಳು ನಂಗೆ ಕೊಟ್ಟಿದ್ದಾರೆ ಕವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಇಟ್ ಆ್ಯಂಡ್ ಸತ್ಯ ಸರ್ ಕೆಲಸದ ಬಗ್ಗೆ ಮಾತಾಡೋಂಗಿಲ್ಲ ದ ಬೆಸ್ಟ್ ಸಿನಿಮಾಟೋಗ್ರಾಫರ್ ನಮ್ಮ ಇಂಡಸ್ಟ್ರಿಲಿ ಅಷ್ಟು ಜನ ಒಂದು ಅಷ್ಟು ಜನ ಬೆಸ್ಟ್ ಅಲ್ಲಿ ಸತ್ಯ ಸರ್ ಕೂಡ ದ ಬೆಸ್ಟ್ ಆ್ಯಂಡ್ ಐ ರಿಯಲಿ ಲವ್ ಹಿಸ್ ವರ್ಕ್ ತುಂಬಾ ಸೈಲೆಂಟ್ ನಾನು ಇವತ್ತೇ ವೇದಿಕೆ ಮೇಲೆ ನನಗೆ ನಾಕ್ಷೇಖರ್ ಸರ್ ಒಟ್ಟಿಗೆ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ ಶೂಟಿಂಗ್ ಬಟ್ ಇವತ್ತು ಸರ್ ಮಾತಾಡ್ತಿರ್ಬೇಕಾದ್ರೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಟಾಕೆಟಿವ್ ಇರೋದು ಅವರೇ ಎಲ್ಲಿ ಅವರು ಇಲ್ಲಿ ಆ್ಯಂಡ್ ನಮ್ಮ ಡಿ ಓ ಪಿ ವೆರಿ ಸೈಲೆಂಟ್ ವಂಡರ್ಫುಲ್ ಕಾಂಬಿನೇಷನ್ ಆ್ಯಂಡ್ ಕಿಟ್ಟಿಯವರು ಒಂಥರ ಮಿಕ್ಸ್ ಅವರು ಮಾತಾಡ್ತಾರೆ ಇಲ್ಲ ಮಾತಾಡಲ್ಲ ರೆಸ್ಟ್ ಅರುಣ್ ಸರ್ ಜೊತೆ ಕೆಲಸ ಮಾಡಿಲ್ಲ ಮಾಡಿದ್ದೀವ ಅಲ್ಲ ನಿಮ್ಮ ಆರ್ಟ್ ಇದರಲ್ಲಿ ನಾವು ಅಂದರೆ ನಿಮ್ಮ ಬ್ಯೂಟಿಫುಲ್ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀವಿ ಮಾಡ್ತೀವಿ ಯಾ ಸಿ ಮಾಡ್ತೀವಿ ಹಾಗೆ ಇಟ್ ಇಸ್ ವೆರಿ ನೈಸ್ ಟು ಬಿ ರಿಯಲಿ ಅಸೋಸಿಯೇಟೆಡ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ಆ್ಯಂಡ್ ಒಳ್ಳೆ ಕತೆ ಒಳ್ಳೆ ಪಾತ್ರ ನನಗೆ ಕೊಟ್ಟಿರೋವಂಥದ್ದು ಸಂಜು ಮತ್ತು ಗೀತಾ 100 days ಸಕ್ಸಸ್ಫುಲಿ ಅದು 100 days ಆಗಿರುವಂಥದ್ದು ಆ್ಯಂಡ್ ಈ ಸಿನಿಮಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಲ್ಲ ಕೆಲಸ ಮಾಡಿ ಅದನ್ನು ನಾವು ಅಗೇನ್ ವಿ ಗೋಯಿಂಗ್ ಟು ಪ್ರೆಸೆಂಟ್ ಇಟ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು ಆ್ಯಂಡ್ ಸಿನಿಮಾ ಐ ಥಿಂಕ್ ಐ ರಿಯಲಿ ವಾಂಟ್ ಟು ಟಾಕ್ ಅಬೌಟ್ ಅರ್ಚನಾ ನನಗೆ ಈ ಸಿನಿಮಾ ಫಸ್ಟ್ ಕಾಲ್ ಬಂದದ್ದು ಡೈರೆಕ್ಟರಿಂದ ಅಲ್ಲ ಫಸ್ಟ್ ಅರ್ಚನಾಯಿಂದ ನನಗೆ ಕಾಲ್ ಬಂದು ಬಟ್ ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ನನಗೆ ಇಂಥ ಒಳ್ಳೆ ಟೀಮ್ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು ಕಾಲ್ ಮಿ ಫಸ್ಟ್ ಆ್ಯಂಡ್ ಎಸ್ ಐ ಆಮ್ ಡನ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬ್ಯೂಟಿಫುಲ್ ಈವೆಂಟ್ನ ನೀವೆಲ್ಲರೂ ಬಂದು ನಮಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಈ ಒಂದು ಲವ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಫಾರ್ ಆಲ್ ಯರ್ ಲವ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಕಾನ್ಸ್ಟೆಂಟ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್